ನಾವು ಅವಾಗಿಂದ ಬಡ್ಕೋತಾ ಇದೀವಿ ಹೊರಗಡೆ ಬರ್ರಿ ಹೊರಗಡೆ ಬರ್ರಿ ಹೊರಗಡೆ ಬರ್ರಿ ಅಂತ. ಕರೆಂಟ್ ಶಾಕ್ ಹೊಡೆದು ಅವ್ರಿಗೆ ಸ್ವಲ್ಪ ಅನಂತರದಲ್ಲಿ ಒಂದು ವಾತಾವರಣ ಅಲ್ಲಿ ಸ್ವಲ್ಪ ಎಲ್ಲರೂ ಗಾಬರಿ ಮಣ್ಣಾಗಿ ಬಿದ್ದು ಸ್ವಲ್ಪ ಗಾಯಗಳೆಲ್ಲ ಆಗಿದೆ. ಸುಮಾರು 17 ಜನ ಇವತ್ತು ಇಲ್ಲಿ ಚಿಕಿತ್ಸೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ವೈದ್ಯಕೀಯ ಆಸ್ಪತ್ರೆಗೆ ಬಂದಿದ್ದಾರೆ. ನಾವು ಸೂರ್ಯ ಗೌಡರಿಗೂ ಕೂಡ ಈಗ ನೋಡ್ಕೊಂಡಿದ್ದೀವಿ. ಯಾರಿಗೂ ಏನು ಭಾಳ ಕ್ರಿಟಿಕಲ್ ಆಗಿ ಯಾರಿಗೂ ಬರೆಯುತ್ತೆ ಇಲ್ಲ, ಎಲ್ಲ ಸಣ್ಣ ಒಬ್ಬರಿಗೆ ಮಾತ್ರ ಫ್ರ್ಯಾಕ್ಚರ್ ಆಗೋ ಥರ ಒಂದು ಕಾಣ್ತಾ ಇದೆ ಶೋಲ್ಡರ್ನಲ್ಲಿ. ಅದು ಬಿಟ್ಟರೆ ಇದು ಒಂದು ಹುಡುಗಿ 15 ವರ್ಷದ ಹುಡುಗಿ, ಗಣಸಿ ಕ್ಷೇತ್ರದ ಹುಡುಗಿ, ನೆಡಕೆರೆ ನೆಡಕೆರೆ ಹುಡುಗಿ, ಅವರಿಗೆ ಸ್ವಲ್ಪ ಶಾಕಲ್ಲಿದ್ದಾರೆ. ಬೇರೆ ಏನು ಗಾಯ ಏನಾಗಿಲ್ಲ, ಸ್ವಲ್ಪ ಶಾಕಲ್ಲಿದ್ದರು. ಈಗ ಅವರು ಕೂಡ ಇಂಪ್ರೂವ್ ಆಗಿದ್ದಾರೆ. ಅದರಿಂದ ಯಾವ ಒಂದು ಯಾರಿಗೂ ಕೂಡ ಇಲ್ಲಿ ಅನಾಹುತ ಅಥವಾ ಒಂದು ಗಾಬರಿ ಪಡುವಂಥ ಸನ್ನಿವೇಶ ಏನಿಲ್ಲ. ಖಂಡಿತವಾಗಿ ಎಲ್ಲರೂ ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ. ನಾನು ನಮ್ಮ ಇಲ್ಲಿಯ ಅಧಿಕಾರಿಗಳು ಕೂಡ ಹೇಳಿದ್ದೀನಿ, ಯಾಕಂದರೆ ಇವರೆಲ್ಲ ದರ್ಶನಕ್ಕೆ ಬಂದಿದ್ದರು, ದರ್ಶನ ಪಡ್ಕೊಳ್ಳೋಕ್ಕಾಗಿಲ್ಲ. ಅದರಿಂದ ಅವ್ರಿಗೆಲ್ಲರಿಗೂ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆ ದರ್ಶನ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಅಂತ ನಮ್ಮ ADC ಅವ್ರಿಗೆ ನಮ್ಮ SP ಅವ್ರಿಗೆಲ್ಲ ಹೇಳಿದ್ದೀನಿ. ಸೊ ಅದನ್ನು ಕೂಡ ಯಾರಿಗೆ ಆಸಕ್ತಿ ಇದೆ ಪಡ್ಕೊಂಡು ಹೋಗಲಿ. ಮತ್ತು ಒಂದು ಏನಂತ ಹೇಳಿದ್ರೆ ಯಾರು ಏನು ಡೇಂಜರಲ್ಲಿ ಏನಿಲ್ಲ. ಸೊ ಎಲ್ಲರೂ ಇವತ್ತೇ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಜನ ಇದು ಕಾರಣ ಈಗ ನಮ್ಮ ಎಲ್ಲ ಅಧಿಕಾರಿಗಳು ನೋಡ್ತಾರೆ. ಅಂದರೆ ಕರೆಂಟ್ ಶಾಕ್ ಕೊಡ್ತಿದೆ, ಅದಂತೂ ಸ್ಪಷ್ಟವಾಗಿದೆ. ಆ ಶಾಕಿಂದ ಅವರೆಲ್ಲರಿಗೂ ಕೂಡ ಅಲ್ಲಿಂದ ಅಲ್ಲೇ ಬೀಳುವಂಥ ಪರಿಸ್ಥಿತಿ ಬಂದು ಅವಾಗ ಸುತ್ತಮುತ್ತ ಜನರು ಕೂಡ ಗಾಬರಿಯಾಗಿ ಸ್ವಲ್ಪ ಎಲ್ಲ ತಲ್ಲಾಟಾಗಿದೆ. ಸ್ವಲ್ಪವರೆಗೆ ಏಟ್ ಆಗಿದೆ, ಆ ಸಂದರ್ಭದಲ್ಲಿ ಗಾಯಗಳಾಗಿದೆ. ಆದ್ದರಿಂದ ಈಗ ಅದರ ಬಗ್ಗೆ ನೋಡಲಿ, ಯಾಕಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಇದು ಯಾಕೆ ಆಯಿತು, ಹೇಗಾಯಿತು ಅಂತೆಲ್ಲವನ್ನು ಕೂಡ ಈಗಲೇ ವಿಚಾರಣೆ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು ಅವರಿಗೂ ಮಾಹಿತಿ ಎಲ್ಲ ಹೋಗಿದೆ. ಸೊ ಅಧಿಕಾರಿಗಳೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಕ್ರಮ ತಗೊಳ್ತಕ್ಕಂಥದ್ದು ಮಾಡ್ತಾರೆ. ಖಂಡಿತವಾಗಿ ಇದನ್ನು ನಾವು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದೇನೂ ಇಲ್ಲ. ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಕ್ರಮ ತಗೊಳ್ತಕ್ಕಂಥದ್ದು 17 ಜನ ನನಗೆ ಗೊತ್ತಿರೋವಾಗ 17 ಜನ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಗಿರೋ 12 ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ICU ಈಗ ನೋಡ್ಕೊಂಡ್ಬಂದಿದ್ದೀನಿ. ಅವ್ರೇನು ICU ಅಂತ ಹೇಳಿದ್ರೆ ಸ್ವಲ್ಪ ಅವ್ರಿಗೆ ಉಸಿರಾಟಕ್ಕೆ ಅವ್ರು ಸಹಾಯ ಮಾಡ್ತಾ ಇದ್ದೀವಿ, ಯಾಕಂದರೆ ಅವ್ರು ಸ್ವಲ್ಪ ಶಾಕ್ಗೆ ಹೋಗಿದ್ರು. ಈಗ ಅವರು ಅದರಿಂದ ಹೊರಗೆ ಬರ್ತಾ ಇದ್ದಾರೆ, ನಾವೆಲ್ಲ ಮಾತಾಡಿಸ್ತೋ ಈಗ ಅವರು. ಅವರು ಎಲ್ಲ ನಾವು ಹೇಳಿದ್ದಕ್ಕೆಲ್ಲ ಹೂ ಅಂತ ಅವ್ರ ತಲೆಯೆಲ್ಲ ಅಲ್ಲಾಡಿಸಿ ರಿಯಾಕ್ಟ್ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಏನು ತೊಂದರೆ ಇಲ್ಲ. ಸದ್ಯ ಒಂದು ಒಳ್ಳೇದು ಅಂತ ಹೇಳಿದ್ರೆ ಯಾರಿಗೂ ಏನು ಆ ಥರ ಗಂಭೀರದ ಪರಿಸ್ಥಿತಿ ಯಾರಿಗೂ ಏನಿಲ್ಲ. ಖಂಡಿತವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಆಗ್ತಾರೆ, ಹೊರಗೆ ಬರ್ತಾರೆ. ಆದರೆ ಇದು ಈ ಥರ ಘಟನೆಗಳಾಗಬಾರ್ದು, ಅದಕ್ಕೆಲ್ಲ ಮುನ್ನೆಚ್ಚರಿಕೆ ತಗೊಳ್ತಕ್ಕಂಥದ್ದು ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಅಧಿಕಾರಿಗಳು ಮಾಡೋದಕ್ಕೆ ಹೇಳಿದ್ದೀನಿ. ಹೆಚ್ಚಿನ ಸಂಖ್ಯೆ ಭಕ್ತರಿಗೆ ಬಂದಿರೋದ್ರಿಂದ ಕೆಲವು ರೂಪು ಲೋಕಟ ಮತ್ತು ಹೆಚ್ಚಾಗಿ ಒಂದು ಅನಾಹುತದಿಂದ ಕರೆಂಟ್ ಶಾಕ್ ಆಗಿದೆ. 12 ಜನ ಒಂದು ಈಸಿ 13 ಜನ ಗಾಯಗಳಾಗಿದೆ. ದೊಡ್ಡ ಮಟ್ಟದಕ್ಕೆ ಯಾರಿಗೂ ಗಾಯಗಳಾಗಿಲ್ಲ. ಶೀಘ್ರದಲ್ಲೇ ವೈದ್ಯರು ಕೂಡ ಚಿಕಿತ್ಸೆಯನ್ನು ಕೊಡ್ತಾರೆ, ಶೀಘ್ರದಲ್ಲಿ ಎಲ್ಲ ಗುಣಮುಖರಾಗ್ತಾರೆ. ಕೆಲವೊಂದು ತಳ್ಳಾಟ ಮತ್ತು ನೂಕು ನುಗ್ಗಳಿಂದ ಸ್ವಲ್ಪ ಅಸ್ವಸ್ಥರಾಗಿದೆ 2-3 ಜನ. ಹಾಗಾಗಿ ದೊಡ್ಡ ಮಟ್ಟದ ಅನಾಹುತ ಯಾರಿಗೂ ಗಾಯಗಳಾಗಿದೆ. ಪ್ರಮುಖ ಕಾರಣ ನೋಡಬೇಕು. ಈಗ ಇನ್ನೂ ಕೇಳಿದ್ದೀನಿ, ಈಗ ಕೂಡ ತುಂಬ ಜನ ಮತ್ತು ಭಕ್ತಾದಿಗಳು ಹಲವಾರು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ವಿದ್ಯುತ್ ಒಂದು ಚಿತ್ರ ಒಂದು ಅನಾಹುತದಿಂದ ಆಗಿದೆ ಅಂತ ಹೇಳ್ತಾರೆ. ಶಾಪಿಂದ ಸಂಪೂರ್ಣ ಮಾಹಿತಿ ನೋಡೋಣ ಸರ್. ಈಗ ತಾವೇ ನೋಡಿದ್ದೀವಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವ ಅಂದಾಗ ಚಿಕ್ಕಪುಟ್ಟ ಅನಾಹುತಗಳು ಆಗ್ತವೆ. ಆಗಬಾರ್ದು ಇವೆಲ್ಲ, ಏನಕ್ಕಾಗಿದೆ ಅಂತ ಇವೆಲ್ಲ ತನಿಖೆಯನ್ನು ಮಾಡಬೇಕು.
ಸರಿಯಾಗಿ ಕ್ಯೂ ಮಾಡಿಲ್ಲ, ಬೆಳಗ್ಗೆ ನಿಂತಿದ್ವಿ, ವಿ ಐ ಪಿ ಬರ್ತಾರೆ ಆಗ ಬಾಗಿಲಾಗ್ತಾರೆ, ಸಖತ್ ಆಕ್ರೋಶನಲ್ಲಿ ಸರ್. ಈಗ ತಾವು ನೋಡಿದ್ರಿ, ನಾನು ಕೂಡ ಒಬ್ಬ ಶಾಸಕನಾಗಿ ನಾನು ಭಕ್ತಾದಿಗಳು ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು ಅಂತ ದೇವಸ್ಥಾನಕ್ಕೆ ನಾನು ಕೂಡ ಬಂದು ಗಂಟೆಗಟ್ಟಲೆ ನಿಲ್ಲದು ಮಾಡ್ತಾ ಇಲ್ಲ. ಏನೇ ಕೆಲಸಗಳಿದ್ದು ಬಂದು ಒಂದು 10 ನಿಮಿಷ ನಿಮ್ಮ